ಈಗ ನಾವೆಲ್ಲರೂ ಕೂಡ ಸಾಮಾನ್ಯವಾಗಿ ಒಂದು ದೇವತಾ ಕಾರ್ಯವನ್ನ ಮಾಡಬೇಕು ಅಂದ್ರೆ ಬ್ರಾಹ್ಮಣರನ್ನ ಕರೆಸಿ ಮಾಡ್ತೀವಿ. ಹೌದು ಈಗ ಏನು ಈ ಒಂದು ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ, 24 ಅರ್ಚಕರು ಮಾಡ್ತಾ ಇರುವಂತದ್ದು, ಅದರಲ್ಲಿ SC ST ಮತ್ತೆ OBC ಅವ್ರಿಗೂ ಕೂಡ ಅವಕಾಶವನ್ನ ಕೊಡಲಾಗಿದೆ. ಎಲ್ಲ ಒಂದ್ ಕಡೆ ಜಾತೀಯತೆಯನ್ನ ತೊಡೆದು ಹಾಕ್ಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅವಕಾಶವನ್ನ ಕೊಟ್ಟಿರ್ಬೋದು. ಆದ್ರೆ ಒಬ್ಬ ಗುರುಜಿಯಾಗಿ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನೋಡಿ, ಅಂದ್ರೆ ಈಗ SC ST OBC ಅವರನ್ನ ಕರೆದು ಏನೋ ಒಂದು ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿಸಿದರೆ ಅದರ ಬಗ್ಗೆ ನನ್ನ ಅಭಿಪ್ರಾಯ ಕೇಳ್ತಿದ್ದೀರಾ, ಅಥವಾ ಸಾಧಾರಣವಾಗಿ ಬ್ರಾಹ್ಮಣರನ್ನ ಕರೆಸ್ತೀರಾ ಅನ್ನೋಂಥದ್ದು ಅಭಿಪ್ರಾಯ ಹೇಳ್ತೀನಿ. ಈಗ ಮೊದಲನೇದಾಗಿ ನೀವು ಹೇಳಿದ್ರೆ ಯಾವುದೇ ಪೂಜೆ ಪುನಸ್ಕಾರವನ್ನ ಮಾಡಬೇಕು ಅಂತಂದ್ರೆ ಬ್ರಾಹ್ಮಣರನ್ನ ಕರೆಸ್ತೀವಿ ಅಂತ, ಅದು ತುಂಬಾ ತಪ್ಪಾಗಿರುವಂತಹ ಮಾತು. ಯಾವುದೇ ಪುನಸ್ಕಾರವನ್ನ ಬ್ರಾಹ್ಮಣರು ಮಾಡ್ತಾರೆ ಅನ್ನುವಂಥದ್ದು ಇಲ್ಲ. ನೋಡಿ, ದೈವಗಳ ಆರಾಧನೆಯನ್ನು ಮಾಡುವಂಥದ್ದು ಬ್ರಾಹ್ಮಣರಲ್ಲ. ಅಂದ್ರೆ ನಾವೇನು ಕಾಂತಾರ ಪಿಕ್ಚರ್ ಅಲ್ಲಿ ನೋಡಿದ್ವಿ, ಪಂಜುರುಳಿ ದೈವ, ಆ ರೀತಿ ಎಷ್ಟೋ ದೈವಗಳಿದೆ. ತುಳುನಾಡು ಕೇರಳ ಪದ್ಧತಿಯಲ್ಲಿ ಇರುವಂತಹ ಎಲ್ಲ ದೈವಗಳ ಆರಾಧನೆಯನ್ನು ಮಾಡುವಂಥದ್ದು ಯಾರು ಬ್ರಾಹ್ಮಣರು ಅಲ್ಲ. ಇನ್ನ ಉಳಿದ ಹಾಗೆ ಗ್ರಾಮ ದೇವತೆ ದೇವಸ್ಥಾನಗಳು ಅಂತ ಇದೆ, ಚೌಡೇಶ್ವರಿ, ಮಾರಮ್ಮ, ಅಣ್ಣಮ್ಮ, ಈ ರೀತಿಯಾಗಿರುವಂತಹ ಎಷ್ಟೋ ದೇವತೆಗಳಲ್ಲಿ ಪೂಜೆಯನ್ನು ಮಾಡುವಂಥದ್ದು ಬ್ರಾಹ್ಮಣರು ಅಲ್ಲ. ಮತ್ತೆ ಇನ್ನೂ ಎಷ್ಟೋ, ಈ ವಾಸವಿ ಅಂತ ಒಂದು ದೇವತೆ ಇದೆ, ಇವ ಇತ್ತೀಚೆಗೆ ಕೆಲವೊಂದ್ ಕಡೆ ಬ್ರಾಹ್ಮಣರು ಪೂಜೆ ಮಾಡ್ತಿದ್ದಾರೆ. ವಾಸ್ತವವಾಗಿ ವಾಸವಿ ಬಂದು ಆರ್ಯ ವೈಶ್ಯ ಕುಲದವರ ಮನೆ ದೇವರು, ಹಾಗಾಗಿ ಅಲ್ಲಿ ಪೂಜೆ ಮಾಡ್ತಿದ್ದಿದ್ದು ಬ್ರಾಹ್ಮಣರು ಅಲ್ಲ, ಆರ್ಯ ವೈಶ್ಯರೇ ಪೂಜೆ ಮಾಡ್ತಾ ಇದ್ದಿದ್ದು ವಾಸವಿ ದೇವಿಗೆ. ಹಾಗಾದ್ರೆ ಬ್ರಾಹ್ಮಣರು ಏನ್ ಪೂಜೆ ಮಾಡ್ತಾರೆ? ಗಂಗಮ್ಮ ಅಂತ ಒಂದು ದೇವರಿದೆ, ಆ ದೇವರಿಗೆ ಬ್ರಾಹ್ಮಣರು ಅಲ್ಲದೇ ಇರೋರು ಪೂಜೆ ಮಾಡ್ತಾರೆ. ನೀವೇನು ಹೇಳಿದ್ರಿ ನನಗೆ ಅದು ಹೇಳಲಿಕ್ಕೆ ಇಷ್ಟ ಇಲ್ಲ, ಅಂದ್ರೆ ನಾವು ಆ ರೀತಿಯಾಗಿರುವಂತ ಒಂದು ಭೇದ ಭಾವ ಇಲ್ಲ. ಆದ್ರೂ ನಾ ಹೇಳ್ತೀನಿ, SC ST ಗಳು ಎಷ್ಟೋ ಕಡೆ ಅವರು ದೇವಸ್ಥಾನವನ್ನು ಮಾಡ್ಕೊಂಡು ಪೂಜೆ ಮಾಡ್ತಾರೆ. ಅಂದ್ರೆ ಇದರ ಅರ್ಥ ಏನು ಅಂದ್ರೆ, ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕು ಅಂತಂದ್ರೆ ಬ್ರಾಹ್ಮಣರೇ ಆಗಿರ್ಬೇಕು ಅನ್ನುವಂಥದ್ದು ಎಲ್ಲೂ ಇಲ್ಲ. ಇದನ್ನ 2 ಸತಿ ಮತ್ತೆ ರಿವೈಂಡ್ ಮಾಡಿ ತೋರಿಸಿ. ಯಾಕೆ ಅಂದ್ರೆ ದೇವಸ್ಥಾನದಲ್ಲಿ ಒಂದು, ನಾನು ಹೇಳಿದೆ, ಭಕ್ತಿಯನ್ನ ಶಕ್ತಿಯನ್ನಾಗಿ ಮಾಡುವಂತಹ ಒಂದು ಶ್ರದ್ಧಾ ಕೇಂದ್ರ ದೇವಸ್ಥಾನ ಅನ್ನುವಂಥದ್ದು. ಆದ್ರೆ ಇಲ್ಲಿ ಬ್ರಾಹ್ಮಣರೇ ಯಾಕೆ ಹಂಗಂದ್ರೆ, ಈಗ ಎಷ್ಟೋ ದೇವಸ್ಥಾನದಲ್ಲಿ ಬ್ರಾಹ್ಮಣರು ಇದಾರಲ್ಲ ಅಂತಂದ್ರೆ ಅರ್ಥ ಮಾಡ್ಕೋಬೇಕು, ಹಿಂದಿನ ಕಾಲದಿಂದ ಎಲ್ಲಿ ವೈದಿಕವಾಗಿರುವಂತಹ ಪೂಜೆ ನಡ್ಕೊಂಡು ಬಂದಿದೆ ಆ ವೈದಿಕ ಪೂಜೆಯನ್ನ ಮಾಡ್ತಿದ್ದವರು ಬ್ರಾಹ್ಮಣರು ಅಷ್ಟೇ. ಅಂದ್ರೆ ವೇದೋಕ್ತವಾಗಿರುವಂತಹ ಪೂಜೆ, ತಮಿಳ್ನಾಡಲ್ಲಿ ಎಷ್ಟೋ ದೇವಸ್ಥಾನಗಳಲ್ಲಿ ಶಿವಾಚಾರ ಪದ್ಧತಿಯಲ್ಲಿ ಪೂಜೆಯನ್ನ ಮಾಡ್ತಾರೆ, ಅವರು ಬ್ರಾಹ್ಮಣರು ಅಲ್ಲ, ಅವ್ರು ಯಾರು ಬ್ರಾಹ್ಮಣರು ಅಲ್ಲ. ಎಷ್ಟೋ ದೇವಸ್ಥಾನಗಳಲ್ಲಿ ವೈಷ್ಣವಾಚಾರದಲ್ಲಿ ಮಾಡಿದರೆ ಇದು ಅದು ಆಗಮೋಕ್ತವಾಗಿರುವಂತಹ ಪೂಜೆಯಲ್ಲಿ ಬ್ರಾಹ್ಮಣರೇ ಮಾಡಬೇಕು ಅನ್ನುವಂಥದ್ದು ಆಗಮೋಕ್ತವಾದ ಬೇರೆ. ಅಂದ್ರೆ ವೀರಶೈವರು ಕೂಡ ಆಗಮೋಕ್ತವಾಗಿ ಪೂಜೆಯನ್ನ ಮಾಡ್ತಾರೆ, ಅವರು ಬ್ರಾಹ್ಮಣರು ಅಲ್ಲ. ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ವೈದಿಕವಾಗಿ ಮಾಡುವಂತಹ ಕ್ರಿಯೆಗಳಿಗೆ ಮಾತ್ರ ಬ್ರಾಹ್ಮಣರನ್ನ ಕರಿತೇವೆ, ಇನ್ ಯಾವುದಕ್ಕೂ ಬ್ರಾಹ್ಮಣರನ್ನ ಕರಿತೀವಿ ಅನ್ನೋದು ಇಲ್ಲ. ಇನ್ನ ಎಷ್ಟೋ ಜನಗಳು ಅವರ ಮನೆಯಲ್ಲಿ ಶ್ರಾದ್ದವನ್ನ ಮಾಡ್ಲಿಕ್ಕೆ ದಾಸಯ್ಯ ಅಂತ ಕರೀತಾರೆ, ಅವರು ಬ್ರಾಹ್ಮಣರಲ್ಲ, ತಿಥಿ ಮಾಡಿಸ್ಲಿಕ್ಕೆ ಅವ್ರು ಬರ್ತಾರೆ, ಅವ್ರು ಬಂದು ಜಾಗಟೆ ಬಡದು ಆಮೇಲೆ ಶಂಖವನ್ನ ಊದಿ ಅವರು ತಿಥಿಯನ್ನ ಭಗವಂತನಿಗೆ ವಿಷ್ಣುವಿಗೆ ಸಮರ್ಪಣೆಯನ್ನ ಮಾಡಿ ಶ್ರಾದ್ದಾದಿಗಳನ್ನ ಮಾಡಿಸ್ತಾರೆ, ಬ್ರಾಹ್ಮಣರಲ್ಲ. ಪೂಜೆ ಮಾಡಿಸುವಂತದ್ದು ಬ್ರಾಹ್ಮಣರು ಅನ್ನೋದು ಎಲ್ಲಿ ಬಂತು? ಇನ್ನ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿಸಿರುವಂತದ್ದು ಈಗ ಬ್ರಾಹ್ಮಣರು ಅಂತ ತಾವು ಹೇಳಿದ್ರಿ ಇರಬಹುದು. ಯಾಕೆ ಅಂದ್ರೆ ಪ್ರಾಣ ಪ್ರತಿಷ್ಠಾಪನೆ ಅನ್ನುವಂಥದ್ದು ಒಂದು ವೈದಿಕವಾಗಿರುವಂತಹ ಕ್ರಿಯೆ, ಆಯ್ತಾ? ಅದು ಮತ್ತೆ ವೈದಿಕವಾಗಿ ಮಾಡ್ಬೇಕಾ ಬೇಡವಾ, ಹೀಗೆ ಮಾಡ್ಬೇಕಾ, ಹಾಗೆ ಮಾಡದೆ ಮಾತ್ರ ದೇವರು ಬರ್ತಾನೆ ಅನ್ನುವಂಥ ಚರ್ಚೆ ಬೇರೆ, ಆಯ್ತಾ? ಅದನ್ನ ನಾವು ನಿರ್ಧಾರ ಮಾಡ್ಲಿಕ್ಕೆ ಆಗಲ್ಲ, ಅದನ್ನ ಸಮಿತಿಯವ್ರು ನಿರ್ಧಾರ ಮಾಡಿದ್ದಾರೆ. ಆದ್ರೆ ನಾನು ಹೇಳುವಂಥದ್ದು, ವೈದಿಕವಾಗಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿದ ಒಂದು ಪಕ್ಷದಲ್ಲಿ ಮಾತ್ರ ಬ್ರಾಹ್ಮಣರು ಅರ್ಚಕರಾಗಿ ಹೋಗ್ತಾ ಇದ್ದಾರೆ. ಇಲ್ಲ ಅಂತಂದ್ರೆ ಈ ಮಾತೇ ಬರಲ್ಲ. ಯಾರು ಮಾಡ್ಬೇಕು, ಯಾರು ಪೂಜೆ ಮಾಡ್ಬೇಕು ಅಂದ್ರೆ, ಯಾರ್ಯಾರು ಯಾವ್ಯಾವ ಸಂಪ್ರದಾಯ ನರಸಿಂಹಸ್ವಾಮಿ ಇದ್ದಾರೆ, ಆ ನರಸಿಂಹಸ್ವಾಮಿಗೆ ಎಷ್ಟೋ ಜನ ಬೇರೆ ಜನ ಪೂಜೆ ಮಾಡುವಂಥದ್ದು ಎಷ್ಟೊಂದು ಕಡೆ ಇದೆ. ಆಂಧ್ರದಲ್ಲಿ ಎಷ್ಟೋ ನರಸಿಂಹಸ್ವಾಮಿ ದೇವಸ್ಥಾನ ಬಂದು ಬೇರೆ ಜನಗಳ ಒಂದು ಮನೆ ದೇವರು, ಬ್ರಾಹ್ಮಣರಿಗೆಲ್ಲ, ಬೇರೆ ಜನಗಳಿಗೆ ಮನೆ ದೇವರು, ಅವರೇ ಪೂಜೆ ಮಾಡ್ತಾರೆ, ಅವರೇ. ಎಷ್ಟೋ ಜನ ಮಂಗಳೂರಲ್ಲಿ ದೇವಸ್ಥಾನಗಳಿದೆ, ಅಲ್ಲಿ ಎಷ್ಟೊಂದು ಜನ ದೈವಸ್ಥಾನಗಳು, ಅಲ್ಲಿ ಬೇರೆ ಜನಗಳೇ ಪೂಜೆ ಮಾಡ್ತಾರೆ. ಹಾಗಾಗಿ ಬ್ರಾಹ್ಮಣರು ಮಾಡುವಂತಹ
ಪೂಜೆ, ಬ್ರಾಹ್ಮಣರು ಮಾಡುವಂತ ಕ್ರಿಯೆ ಇರುವಂತಹ ದೇವಸ್ಥಾನಗಳು ಒಂದಷ್ಟಾದ್ರೆ ಅದು ಉಳಿದ ಹಾಗೆ ಆ ವೈದಿಕ ಸಂಪ್ರದಾಯ ವೈದಿಕವಾಗಿ ಮಾಡುವಂತ ಪೂಜೆ, ಎಲ್ಲ ದೇವರು ವೈದಿಕವಾಗಿ ಇದ್ದದ್ದೇ, ಯಾವುದು ವೇದದಿಂದ ಅಲ್ಲದೆ ಇಲ್ಲಿರುವಂತ ಇನ್ಯಾವ ದೇವತೆಗಳು ಎಲ್ಲಿಂದನೂ ಹುಟ್ಟಿದ್ದಲ್ಲ. ಮತ್ತೆ ಇವತ್ತು ಕೂಡ ಮಾಧ್ಯಮದಲ್ಲಿ ಅದು ಆ ರೀತಿಯಾಗಿರುವಂತಹ ಚರ್ಚೆಗಳು ಎಷ್ಟೊಂದು ನಡೀತಾ ಇದೆ. ಆದ್ರೆ ನಾನು ಅದನ್ನ ವೈದಿಕವಾಗಿ ಬಂದಿದ್ದು ಅಂತ ಪ್ರೂವ್ ಮಾಡ್ಲಿಕ್ಕೆ ನಮ್ಮ ಹತ್ರ ಅಷ್ಟು ಆಧಾರ ಇದೆ. ಬೇಸ್ ಎಲ್ಲದಕ್ಕೂ ವೇದವೇ, ಆದ್ರೆ ವೇದ ಮಂತ್ರಗಳು ಬಿಟ್ಟು ಭಗವಂತನಿಗೆ ಹೇಗೆ ಪೂಜೆ ಮಾಡಿದ್ರು ಅದನ್ನ ಸ್ವೀಕಾರ ಮಾಡ್ತಾನೆ. ನೀವು ಮಂತ್ರ ಹೇಳೇ ಪೂಜೆ ಮಾಡ್ಬೇಕು ಅನ್ನೋದು ಇಲ್ಲ. ಆದ್ರೆ ರಾಮ ಮಂದಿರದ ವಿಚಾರದಲ್ಲಿ ಮಾತ್ರ ವೈದಿಕವಾಗಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಬೇಕು ಅನ್ನುವಂತ ಒಂದು ಸಂಕಲ್ಪ ಇಟ್ಕೊಂಡಿದ್ರಿಂದ ಬ್ರಾಹ್ಮಣರು ಬರ್ತಿದ್ದಾರೆ ವಿನಃ ಇದು ಬ್ರಾಹ್ಮಣರೇ ಮಾಡುವಂತಹ ಒಂದು ಪೂಜೆ ಅಲ್ಲ.